sing a sad ಮಹಿಳೆಯರ ಆರೋಗ್ಯ ಆಸಕ್ತಿ ಉಡುಗೆ ತೊಡುಗೆ ಹೊಸ ಟ್ರೆಂಡ್ ಹೊಸ ವಿಚಾರ ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ ಇದು ಗೆಳತಿ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿವಿ ಫ್ರೂಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಎಲ್ಲಿಂದ ಬಂತು ಈ ಕಿವಿ ಹಣ್ಣು ಇದರ ಪ್ರಯೋಜನಗಳೇನು ಹಾಗೆಯೇ ಹೆಚ್ಚಾಗಿ ಸೇವಿಸಿದ್ರೆ ಸಮಸ್ಯೆಗಳು ಕೂಡ ಆಗುತ್ತೆ ಈ ಹಣ್ಣಿನಿಂದ ಸೊ ಈ ಹಣ್ಣಿನ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಹಾರ ತಜ್ಞೆಯಾದಂತಹ ಶ್ರೀಮತಿ ಶೋಭಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶೋಭಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಕಿವಿ ಫ್ರೂಟು ಹೆಸರೇ ಒಂಥರ ಕೇಳೋದಕ್ಕೆ ಡಿಫ್ರೆಂಟ್ ಆಗಿದೆ ಸೊ ಎಲ್ಲಿಂದ ಬಂತು ಇದರ ಹಿಸ್ಟ್ರಿ ಏನು ಈ ಹಣ್ಣಿಂದು ಕಿವಿ ಫ್ರೂಟ್ ಆ್ಯಕ್ಚುಲಿ ಅದು ಚೈನೀಸ್ ಒರಿಜಿನ್ ಫ್ರೂಟ್ ಇದನ್ನು ಚೈನೀಸ್ ಗೂಸ್ ಬೆರಿ ಅಂತ ಕೂಡ ಕರೀತಾ ಇದ್ದೆ ಓಕೆ ಇದನ್ನು 1960ಲಿ ನ್ಯೂಜಿಲ್ಯಾಂಡ್ ಅವರು ಅಡಾಪ್ಟ್ ಮಾಡ್ಕೊಂಡ್ರಿ ಈ ಫ್ರೂಟ್ನ ಅದ್ರದ್ದು ಟೆಕ್ಸ್ಚರು ಕಲರು ಅಂಡ್ ದಟ್ ಪಲ್ಪಿನೆಸ್ ಸಾಫ್ಟ್ನೆಸ್ ಅವ್ರದ್ದು ಕಿವಿ ಬರ್ಡ್ಗೆ ಕಂಪ್ಯಾರಿಟಿವ್ ಆಗಿತ್ತು ಅವ್ರದ್ದು ರಾಷ್ಟ್ರೀಯ ರಾಷ್ಟ್ರೀಯ ಪಕ್ಷಿಯಾಗಿ ಹಾಗಾಗಿ ಇದನ್ನು ಅವ್ರದ್ದು ರಾಷ್ಟ್ರೀಯ ಹಣ್ಣು ಅಂತ ಇದನ್ನು ಕಂಪೇರ್ ಮಾಡಿಕೊಂಡು ಇದನ್ನು ಅಡಾಪ್ಟ್ ಮಾಡಿಕೊಂಡ್ರು ಸೊ ಅಲ್ಲಿಂದ ಅದನ್ನು ಬೆಳೀಲಿಕ್ಕೆ ಶುರು ಮಾಡಿದ್ರು ಸೊ ಹಾಗಾಗಿ ದಿಸ್ ಬಿಕೇಮ್ ಒರಿಜಿನ್ ಟು ನ್ಯೂಜಿಲ್ಯಾಂಡ್ ಅನ್ನೋ ಥರ ಪ್ರಮೋಟ್ ಮಾಡಿದ್ರದು ಆಯ್ತು ಬಟ್ ಆ್ಯಕ್ಚುಲ್ ದಿಸ್ ಒರಿಜಿನ್ ಈಸ್ ಫ್ರಮ್ ಚೈನಾ ಇಟ್ಸ್ ಬಟ್ ಅದನ್ನು ಯಾರೂ ಅಷ್ಟಾಗಿ ಯೂಸ್ ಮಾಡ್ತಿರಲಿಲ್ಲ ಚೈನಾದಲ್ಲಿ ಬಟ್ ಇವಾಗ ಅದು ಮಾರ್ಕೆಟ್ ಟ್ರೆಂಡ್ಸ್ ಜಾಸ್ತಿಯಾಗಿ ವಿ ಆರ್ ಸೀಯಿಂಗ್ ಇಟ್ ಎವ್ರಿವೇರ್ ಅವೈಲಬಲ್ ಹೌದು ಇತ್ತೀಚೆಗೆ ಕಿವಿ ಫ್ರೂಟ್ ಅಂತ ತುಂಬ ಕಡೆ ನಾವು ಕೇಳ್ಪಡ್ತೀವಿ ಕಿವಿ ಫ್ರೂಟ್ ಅನ್ನ ಕೊಡಬೇಕು ಅದ್ರ ಜ್ಯೂಸ್ ಅನ್ನ ಕುಡಿಬೇಕು ಅಂತ ಏನೇನೆಲ್ಲ ಪ್ರಯೋಜನ ಇದೆ ಕಿವಿ ಹಣ್ಣಿನಿಂದ ಕಿವಿ ಹಣ್ಣನ್ನು ತಗೊಂಡ್ರೆ ಕೆಲವೊಂದು ಎವಿಡೆನ್ಸಸ್ ಇದೆ ಇದಕ್ಕೆ ಕೆಲವುದಕ್ಕೆ ಎವಿಡೆನ್ಸಸ್ ಇಲ್ಲ ನೀವು ಈಗ ಡೆಂಗ್ಯೂ ಬಗ್ಗೆ ಮಾತಾಡಿದ್ವಿ ಸುಮಾರು ಡೆಂಗ್ಯೂ ಕೇಸಲ್ಲಿ ಕಿವಿ ಫ್ರೂಟ್ ಕೊಟ್ಟರೆ ಪ್ಲೇಟ್ಲೆಟ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಬಟ್ ಆ್ಯಕ್ಚುಲಾಗಿ ಅದಕ್ಕೆ ಎವಿಡೆನ್ಸ್ ಅಂತ ಏನೂ ಇಲ್ಲ ನಮ್ಮ ಹತ್ರ ಸೈಂಟಿಫಿಕ್ ಎವಿಡೆನ್ಸ್ ಆಗಲಿ ಅಥವಾ ಯಾವುದೇ ಒಂದು ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿ ಅದನ್ನು ಹೌದು ಇದನ್ನು ತಿಂದರೆ ಇದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಅಥವಾ ಫೈಟೋಕೆಮಿಕಲ್ಸ್ ಅಥವಾ ಫೈಟೋನ್ಯೂಟ್ರಿಯೆಂಟ್ಸಿಂದ ನಿಮಗೆ ಡೆಂಗ್ಯೂ ಮೀನ್ಸ್ ಪ್ಲೇಟ್ಲೆಟ್ ಕೌಂಟ್ ಇನ್ಕ್ರೀಸ್ ಆಗೋದಕ್ಕೆ ಅಂತ ಏನು ಎವಿಡೆನ್ಸ್ ಇಲ್ಲ ಇದು ಬಟ್ ಆದ್ರೂ ಅದು ಪ್ರಮೋಷನ್ ಆಗ್ತಾ ಇದೆ ಇಟ್ ಒಂದು ವೇ ಇದನ್ನು ನೋಡಿಕೊಂಡ್ರೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ಫೈಟೋಕೆಮಿಕಲ್ಸ್ ಅಂದರೆ ಫ್ಲೇವನಾಯ್ಡ್ಸ್ ಅಂತ ಹೇಳ್ತೀವಿ ನಾವು ಅಥವಾ ಫೈಟೋನ್ಯೂಟ್ರಿಯೆಂಟ್ಸ್ ಏನಿದೆ ಇದು ಇದನ್ನು ಹೆಲ್ತ್ ಅಂತ ಅಂದರೆ ಇವಾಗ ಒಂದು ಡಿಸೀಸ್ ಇದ್ದರೆ ಆ್ಯಂಟಿ ಆಕ್ಸಿಡೇಟಿವ್ ಡ್ಯಾಮೇಜ್ ಅಂತ ಹೇಳ್ತೀವಿ ಆಕ್ಸಿಡೇಟಿವ್ ಡ್ಯಾಮೇಜ್ನ ಪ್ರಿವೆಂಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈಗ ವೈಟಮಿನ್ ಸಿ ಲೋಡು ವೈಟಮಿನ್ ಎ ಜಿಂಕು ಫಾಸ್ಫರಸ್ ಇದೆಲ್ಲ ಇರುತ್ತಲ್ಲ ಇದು ಆಕ್ಸಿಡೇಟಿವ್ ಡ್ಯಾಮೇಜ್ನ ತಡೆಯುತ್ತೆ ಸೊ ಅವಾಗ ರಿಕವರಿ ಫಾಸ್ಟಾಗಿ ಆಗುತ್ತೆ ಬಟ್ ಪ್ಲೇಟ್ಲೆಟ್ ಇನ್ಕ್ರೀಸ್ ಮಾಡುತ್ತೆ ಅನ್ನೋದು ಸ್ಟಿಲ್ ಎ ಕ್ವೆಶನ್ ಮಾರ್ಕ್ ಅದಕ್ಕೆ ಎವಿಡೆನ್ಸ್ ಅಂತ ಏನೂ ಇಲ್ಲ ಓಕೆ ಈಗ ಪೌಷ್ಟಿಕಾಂಶ ಹೆಚ್ಚಿದೆ ಕಿವಿ ಫ್ರೂಟಲ್ಲಿ ಅಂತ ಹೇಳ್ತಾರೆ ಏನೇನೆಲ್ಲ ಇದೆ ಈ ಕಿವಿ ಹಣ್ಣಲ್ಲಿ ಅಂತ ಈ ಕಿವಿಯಲ್ಲಿ ಒಂದು ಅದು ಟೋಟಲ್ ಒಂದು 100 ಗ್ರಾಮ್ಗೆ ಒಂದು 40 ಕ್ಯಾಲರಿ ಎಷ್ಟು ಕೊಡುತ್ತೆ ಅದ್ರ ಪ್ರೋಟೀನ್ ಲೋಡ್ ಏನಂತ ಇಲ್ಲ ಫ್ಯಾಟು ಏನಂತ ಇಲ್ಲ ಅಥವಾ ಹೈ ಎನರ್ಜಿ ಫುಡ್ ತಿಂದರೆ ನಿಮಗೆ ಒಬೆಸಿಟಿ ಬರುತ್ತೆ ಅನ್ನೋ ಪ್ರಾಬ್ಲಮ್ಸ್ ಏನಿಲ್ಲ ಇದರಲ್ಲಿ ಪೊಟ್ಯಾಷಿಯಮ್ ಲೋಡು ಪ್ಲಸ್ ಮೆಗ್ನೀಷಿಯಮು ಜಿಂಕು ಫಾಸ್ಫರಸ್ಸು ಇದು ಹೆಚ್ಚಾಗಿದೆ ಅಲಾಂಗ್ ವಿತ್ ವೈಟಮಿನ್ ಸಿ ಮತ್ತು ಸುಮಾರು ಸ್ವಲ್ಪ ಮಟ್ಟಿಗೆ ವೈಟಮಿನ್ ಎ ಕೂಡ ಇದೆ ಬಟ್ ಇದರಲ್ಲಿ ಫೈಬರ್ ಲೋಡ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇಫ್ ಯು ಆರ್ ಅ ಡಯಾಬಿಟಿಕ್ ಅಥವಾ ಕಾರ್ಡಿಯಕ್ ಪೇಷಂಟ್ ಆಗಿರಲಿ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋವಂಥವರೇ ಆಗಿರಲಿ ಇವರು ಈ ಕಿವಿ ಫ್ರೂಟ್ನ ಕನ್ಸ್ಯೂಮ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೋಬೋದು ಓಕೆ ಎಷ್ಟು ಪ್ರಮಾಣದಲ್ಲಿ ಕಿವಿ ಹಣ್ಣನ್ನು ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ ಅದು ಡಿಪೆಂಡ್ಸ್ ಯಾಕಂದರೆ ಈಚ್ ಪರ್ಸನ್ದು ಸಿಸ್ಟಮ್ ಈ ಕಿವಿಲಿ ಒಂದು ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಏನಂದರೆ ನೀವು ಕಟ್ ಮಾಡಿದ ತಕ್ಷಣ ಅದನ್ನ ಕನ್ಸ್ಯೂಮ್ ಮಾಡಬಾರ್ದು ಒಂದು 15-20 ಮಿನಿಟ್ಸ್ ಬಿಟ್ಟು ನಂತರ ಕನ್ಸ್ಯೂಮ್ ಮಾಡಬೇಕು ಆಫ್ಟರ್ ಕಟ್ಟಿಂಗ್ ಇದರಲ್ಲಿ ಕೆಲವೊಂದು ಆ್ಯಸಿಡಿಕ್ ಎನ್ಝೈಮ್ಸ್ ಇರುತ್ತೆ ಈ ಆ್ಯಸಿಡಿಕ್ ಎನ್ಝೈಮ್ಸ್ ಏನಾಗುತ್ತೆ ಅಂದರೆ ದಟ್ ಕ್ಯಾನ್ ಟೆಂಡರೈಸ್ ದ ಮೀಟ್ ಅಂತ ಮೀಟ್ ಟೆಂಡರೈಸಿಂಗ್ ಮಾಡ್ಬೋದು ಅಥವಾ ಬೇರೆ ಫ್ರೂಟ್ಸ್ನು ಕೂಡ ಇದು ಸಾಫ್ಟನ್ ಮಾಡುತ್ತೆ ಅದನ್ನು ಮಿಕ್ಸ್ ಮಾಡಿದ್ರೆ ಆ ಎನ್ಝೈಮ್ಸ್ ಅದ್ರದ್ದು ಏನು ಹಾರ್ಮ್ ಆಗುತ್ತೆ ನಿಮ್ಮ ಸಿಸ್ಟಮಲ್ಲಿ ಅನ್ನೋದು ಇನ್ನೂ ಸ್ಟಡೀಸ್ ಆಗಿಲ್ಲ ಅದಕ್ಕೆ ಬಟ್ ಕಟ್ ಮಾಡಿದ ತಕ್ಷಣ ಅದನ್ನು ತಿನ್ನಬಾರ್ದು ದಟ್ ಈಸ್ ಬಿಕಾಸ್ ಆಫ್ ದಿಸ್ ಆ್ಯಸಿಡಿಕ್ ಎನ್ಝೈಮ್ಸ್ ಇದರಲ್ಲಿ ಎರಡು ಆ್ಯಸಿಡಿಕ್ ಎನ್ಝೈಮ್ಸ್ ಈಗಾಗಲೇ ಫೈಂಡ್ ಔಟ್ ಮಾಡಿದ್ದಾರೆ ಬ್ರೋಮಿಕ್ ಆ್ಯಸಿಡ್ ಒಂದು ಅಸಿಟಿನಿಕ್ ಆ್ಯಸಿಡ್ ಒಂದು ಇದೆರಡು ಎಂಥ ಒಂದು ಇದು ಇದ್ರೂ ಅದನ್ನು ಸಾಫ್ಟ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಇಟ್ ಕ್ಯಾನ್ ಹಾರ್ಮ್ ಯುವರ್ ಸಿಸ್ಟಮ್ ಆಲ್ಸೋ ಎಸ್ಪೆಷಲಿ ಚಿಲ್ಡ್ರನ್ಸಲ್ಲಿ ಬಿಲೋ 2 ಇಯರ್ಸ್ 3 ಇಯರ್ಸ್ ಅವ್ರದ್ದು ಇನ್ನೂ ಗೆಸ್ಟ್ರೋಇಂಟೆಸ್ಟಿನಲ್ ಸಿಸ್ಟಮ್ ಬೆಳೆದಿರಲ್ಲ ಸೊ ಅಂಥ ಮಕ್ಕಳ ಮೇಲೆ ಇದು ಪರಿಣಾಮ ಬೀಳೋ ಚಾನ್ಸಸ್ ಇರುತ್ತೆ ಕ್ವಾಂಟಿಟಿ ಒಂದು ಎರಡಕ್ಕೆ ಲಿಮಿಟ್ ಮಾಡಿದ್ರೆ ಪ್ರಾಬಬ್ಲಿ ಅಷ್ಟೇನು ಎಫೆಕ್ಟ್ ಇರಲ್ಲ ಅಂತ ನಾವು ಅನ್ಕೋಬೋದು ಬಟ್ ಎವಿಡೆನ್ಸ್ ಇಲ್ಲದೇ ಇರೋದ್ರಿಂದ ಆಗುತ್ತೆ ಆಗಲ್ಲ ಅಂತ ಹೇಳೋದು ಇಟ್ ಇಸ್ ಎ ಕ್ವೆಶನ್ ಮಾರ್ಕ್ ಸೊ ಸೆಕೆಂಡ್ ಥಿಂಗ್ ಇಸ್ ಇನ್ನೊಂದು ಇದರಲ್ಲಿ ರಬ್ಬರ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಎನ್ಝೈಮ್ಸು ಇದರಲ್ಲಿ ಪ್ರೆಸೆಂಟ್ ಇದೆ ಅಥವಾ ಪ್ರೋಟೀನ್ಸ್ ಅಂತಲೂ ನಾವು ತಗೋಬೋದು ಈ ಕೆಲವೊಂದು ಅಮೈನೋ ಆ್ಯಸಿಡ್ಸ್ ಕ್ಯಾನ್ ಹ್ಯಾವ್ ಎ ನೆಗೆಟಿವ್ ಎಫೆಕ್ಟ್ ಆನ್ ಯುವರ್ ಹೆಲ್ತ್ ಆಲ್ಸೋ ಇದರಲ್ಲಿ ಇದನ್ನು ಫ್ರೂಟ್ ಲ್ಯಾಕ್ಟಿಕ್ ಫ್ರೂಟ್ ಸಿಂಡ್ರಮ್ ಅಂತಲೂ ನಾವು ಕರಿತೀವಿ ಇದನ್ನು ಈ ಲ್ಯಾಕ್ಟಿಕ್ ಫ್ರೂಟ್ ಸಿಂಡ್ರಮಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಪ್ರೋಟೀನ್ ಅಂದರೆ ಈಗ ರಬ್ಬರ್ ಟ್ರೀಸಲ್ಲಿರೋವಂಥ ಪ್ರೋಟೀನ್ಸ್ ಏನು ನಾವು ನೋಡ್ತೀವಿ ಆ ಗಮ್ಮಿ ಥಿಂಗ್
ಕ್ಯಾನ್ ಬಿ ಫಾರ್ಮ್ ಬಿಕಾಸ್ ಆಫ್ ದ ಪ್ರೋಟೀನ್ಸ್ ಆಫ್ ಪ್ರೆಸೆಂಟ್ ಇನ್ ಕಿವಿ ಫ್ರೂಟ್. ಸೊ ಈ ಸಿಂಡ್ರಮ್ ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ. ಬಟ್ ರಿಪೋರ್ಟೆಡ್ ಸಿಂಡ್ರಮ್ ಒಂದು 4-5 ಇರ್ಬೋದು, ಬಟ್ ಇಂಡಿಯಾದಲ್ಲಿ ಕರೆಂಟ್ಲಿ ಏನೂ ರಿಪೋರ್ಟ್ ಆಗಿಲ್ಲ. ಅದರಿಂದ ಮೇ ಬಿ ಇಟ್ ಇಸ್ ನಾಟ್ ಎವಿಡೆನ್ಸ್ಡ್. ಇವಾಗ ಇದರಿಂದನೇ ಬಂದಿದೆ ಅನ್ನೋದು ಒಂದು ಎವಿಡೆನ್ಸ್ ಇಲ್ಲ, ಅಥವಾ ದಟ್ ಡಿಸೀಸ್ ಅಥವಾ ಈ ಸಿಂಡ್ರಮ್ ಬಗ್ಗೆ ಅವೇರ್ನೆಸ್ ಕಮ್ಮಿ ಇದೆ. ಮೂರನೇದು, ಈಗ ಪೊಟ್ಯಾಷಿಯಂ ಲೋಡ್ ಜಾಸ್ತಿ ಇರೋದ್ರಿಂದ 252 ಮಿಲಿಗ್ರಾಮಷ್ಟು ಪೊಟ್ಯಾಷಿಯಂ ಇರುತ್ತೆ 100 ಗ್ರಾಮ್ಗೆ. ಈ ಪೊಟ್ಯಾಷಿಯಂ ಲೋಡ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಪೇಷೆಂಟ್ಸು, ಯಾರ್ಯಾರಿಗೆ ಹೈಪರ್ ಟೆನ್ಷನ್ ಇರುತ್ತೋ ಅಂಥವರು ಬೀಟಾ ಬ್ಲಾಕರ್ಸ್ ಅನ್ನೋ ಮೆಡಿಕೇಷನ್ಸ್ ಏನಾದರೂ ತೊಗೊಳ್ತಿದ್ರೆ ಅವರು ಈ ಕಿವಿ ಫ್ರೂಟ್ ತೊಗೊಂಡ್ರೆ ಅವಾಗ ಪೊಟ್ಯಾಷಿಯಂ ರೀಟೆನ್ಷನ್ ಆಗಿ ಕಿಡ್ನಿ ಡ್ಯಾಮೇಜ್, ಹಾರ್ಟ್ ಆ್ಯಂಡ್ ನರ್ವ್ಸ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಪೊಟ್ಯಾಷಿಯಮಿಂದ ಬೆನಿಫಿಟ್ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ ಅದು ರೀಟೈನ್ ಆದರೆ ಅದರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥವ್ರು ಯಾರು ಈ ಫ್ರೂಟನ್ನು ಸೇವಿಸ್ಬಾರ್ದು. ಸೊ ನೋಡಿಕೊಂಡು ಡಿಸೈಡ್ ಮಾಡಬೇಕು. ಸೊ ವಾಟ್ ಈಸ್ ಯುವರ್ ಹೆಲ್ತ್ ಸ್ಟೇಟಸ್, ಏಜ್ ಸ್ಟೇಟಸ್, ಅದ್ರ ಮೇಲೆ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಡಿಸೈಡ್ ಮಾಡಿ ತೊಗೊಳ್ಳಿ. ಸುಮ್ಮ ಸುಮ್ಮನೆ ತಿನ್ನಬೇಕು ಅಂತ ತಿನ್ನೋದಕ್ಕೆ ಹೋಗಬಾರ್ದು, ರೆಕಮೆಂಡ್ ಮಾಡಿದ್ರು ಅಂತ ತಿನ್ಬೇಡಿ ಅನ್ಲೆಸ್ ಯು ನೋ ವಾಟ್ ಈಸ್ ದ ಸ್ಟೇಟ್ ಆಫ್ ಯುವರ್ ಹೆಲ್ತ್, ವೆದರ್ ಇಟ್ ಇಸ್ ಸೇಫ್ ಆರ್ ನಾಟ್. ಓಕೆ, ಹಾಗೆ ಇನ್ನು ಅಸ್ತಮ ಇರತಕ್ಕಂಥ ಮಕ್ಕಳು ಇದನ್ನು ಸೇವಿಸಿದ್ರೆ ಅಸ್ತಮ ಕಡಿಮೆ ಆಗುತ್ತೆ, ಅಸ್ತಮನ ತಡೆಗಟ್ಬೋದು ಅಂತ ಹೇಳ್ತಾರೆ, ಇದು ಎಷ್ಟರ ಮಟ್ಟಕ್ಕೆ ಸತ್ಯ ಅಂತ? ಅಸ್ತಮ ಸ್ವಲ್ಪ ಮಟ್ಟಿಗೆ ಅಗ್ರಿಯಬಲ್ ಇದೆ, ಕೆಲವೊಂದು ಎವಿಡೆನ್ಸ್ ಇದೆ. 2009 ನ್ಯೂಟ್ರಿಷನ್ ಜರ್ನಲ್ ಅಂತ ಒಂದರಲ್ಲಿ ಈ ಅಸ್ತಮ ಕಂಟ್ರೋಲಿಂಗ್ ಪ್ರಾಪರ್ಟೀಸ್ನ ಬರೆದಿದ್ದಾರೆ. ಇದರಲ್ಲಿ ವಿಟಮಿನ್ ಎ ಮತ್ತು ಫಿನಾಯ್ಡ್ಸ್ ಒಂದು ಕಾಂಪೌಂಡ್ಸ್ ಇದೆ, ಫ್ಲೇವನಾಯ್ಡ್ಸ್ ಅಂತ. ಇದು ಅದ್ರದ್ದು ಆಕ್ಸಿಡೇಟಿವ್ ಡ್ಯಾಮೇಜ್ ಏನಾಗುತ್ತೋ ಲಂಗ್ಸ್ ಮೇಲೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಇದು. ಸೊ ಹಾಗಾಗಿ ಆಸ್ತಮ ಅಟ್ಯಾಕ್ ಅಥವಾ ಅರ್ಥ್ರೈಟಿಸ್ ಇದ್ದವರು ಅವ್ರದ್ದು ಅಟ್ಯಾಕ್ ಏನಾಗುತ್ತೆ ಅಂದರೆ ಪೇಯ್ನ್ ಬರೋದು ಅಥವಾ ಅವ್ರಿಗೆ ಬ್ರೆತ್ಲೆಸ್ನೆಸ್ ಏನು ಬರುತ್ತೋ ಆಸ್ತಮದಲ್ಲಿ ಅಂಥದ್ದನ್ನು ಸ್ವಲ್ಪ ರಿಕರೆಂಟ್ ಈವೆಂಟನ್ನು ಕಮ್ಮಿ ಮಾಡುತ್ತೆ. ಅದ್ರ ಕ್ಯೂರ್ ಮಾಡಲ್ಲ, ದ ಎಪಿಸೋಡ್ಸ್ ನಂಬರ್ ಆಫ್ ಎಪಿಸೋಡ್ಸ್ನ ಕಮ್ಮಿ ಮಾಡುತ್ತೆ. ಓಕೆ, ಹಾಗೆಯೇ ಮಕ್ಕಳಲ್ಲಿ ಕೆಲವು ಸಮಸ್ಯೆಗಳು ಬರುತ್ತೆ ಸೇವಿಸಿದ್ರೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಏನೇನೆಲ್ಲ ಸಮಸ್ಯೆ ಬರುತ್ತೆ ಕಿವಿ ಹಣ್ಣನ್ನು ಮಕ್ಕಳಿಗೆ ಕೊಟ್ಟರೆ ಅಂತ? ಮಕ್ಕಳಿಗೆ ಬಿಲೋ 2 ಇಯರ್ಸ್ನ ಆಗಲೇ ಹೇಳಿದೆ, ಜಿ ಐ ಟ್ರ್ಯಾಕ್ ಇನ್ನೂ ಡೆವಲಪ್ ಆಗಿರಲ್ಲ, ಅವ್ರದ್ದು ಎಂಜೈಮ್ ಸಿಸ್ಟಮ್ ಆ್ಯಕ್ಟಿವ್ ಆಗಿರಲ್ಲ, ಅಂಥವ್ರಿಗೆ ಈ ಫ್ರೂಟ್ ಕೊಟ್ಟರೆ ಈ ಪ್ರಾಬ್ಲಮ್ಸ್ ಅಂದರೆ ಈಗ ಫ್ರೂಟ್ ಲ್ಯಾಕ್ಟಿಕ್ ಆ್ಯಸಿಡ್ ಸಿಂಡ್ರಮ್ ಬರ್ಬೋದು ಅಥವಾ ಡೈಜೆಷನ್ ಪ್ರಾಬ್ಲಮ್ಸ್ ಆಗ್ಬೋದು, ಪ್ಲಸ್ ಫೈಬರ್ ಲೋಡ್ ಜಾಸ್ತಿ ಆಗಿರೋದ್ರಿಂದ ಸ್ಟೂಲ್ ಫಾರ್ಮೇಷನ್ ಅಥವಾ ಡಯೇರಿಯಾ ಪ್ರಾಬ್ಲಮ್ ಬರೋವಂಥ ಚಾನ್ಸಸ್ ನೋಡ್ತೀವಿ. ಸೊ ಯಾವ ವಯಸ್ಸಿನವ್ರಿಗೆ ಕೊಟ್ಟರೆ ಬೆಟರ್ ಅಂತ ಹೇಳ್ತೀರಾ? ಅಂದರೆ ಅಬೌಟ್ 2 ಇಯರ್ಸ್ ಇರೋರಿಗೆ ಕೊಡ್ಬೋದು, ಬಟ್ ಅಲ್ಲೂ ನಾನು ಯಾವಾಗಲೇ ಹೇಳಿದೆ ಪ್ರೋಟೀನ್ ಲೋಡ್ ನೋಡಿಕೊಂಡು ಡಿಸೈಡ್ ಮಾಡಬೇಕು. ಬಿಕಾಸ್ ವಿ ಸ್ಟಿಲ್ ಡೋಂಟ್ ಹ್ಯಾವ್ ಎವಿಡೆನ್ಸ್ ಇನ್ ಇಂಡಿಯನ್ಸ್ ವೆದರ್ ದಿಸ್ ಫ್ರೂಟ್ ಈಸ್ ಸೇಫರ್ ಫಾರ್ ಇಂಡಿಯನ್ ಸಿಸ್ಟಮ್. ನಮ್ಮಲ್ಲಿ ಇಂಡಿಯನ್ಸ್ ಗಟ್ ಇಸ್ ವೆರಿ ಸ್ಟ್ರಾಂಗ್ ಅಂತ ಏನು ತಿಂದರೂ ಜೀರ್ಣಿಸ್ಕೋತೀವಿ ಅನ್ನೋದು ಒಂದು ರಾಂಗ್ ನೋಷನ್ ಇದೆ. ಬಟ್ ಈಗಿನ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ನಾವು ಏನೇ ತಿಂದರೂ ಲೂಸ್ ಮೋಷನ್ನು, ಡಯಾಬಿಟಿಸ್ ಅನ್ಕೊಂಡು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಂಥದ್ದು. ವಿ ಹ್ಯಾವ್ ಗಾಟ್ ಇನ್ ಟು ಟ್ರಬಲ್. ನಮ್ಮ ಇಂಡಿಯನ್ ಏನು ಬೇಸ್ ಟ್ರೆಡಿಷನ್ ಫುಡ್ಸ್ ಇತ್ತು ದಟ್ ವಾಸ್ ಮಚ್ ಸೇಫರ್ ಅಂಡ್ ಬೆಟರ್. ಸ್ವಲ್ಪ ಹೈಜಿನಿಕಲಿ ಮೇಂಟೈನ್ ಮಾಡಿದ್ರೆ ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್ ಅನಿಸ್ತು. ಸೊ ಮಾಡರ್ನೈಸೇಷನ್ ಅರ್ಬನೈಸೇಷನಿಂದ ನಾವು ಫುಲ್ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡು ವಿ ಹ್ಯಾವ್ ಟೇಕನ್ ಇವನ್ ದ ಮಾಡರ್ನ್ ಡಿಸೀಸ್ ಆ್ಯಂಡ್ ಅರ್ಬನ್ ಡಿಸೀಸ್. ಓಕೆ, ಸೊ ಇತ್ತೀಚೆಗೆ ಇನ್ನು ಗರ್ಭಿಣಿಯರಿಗೂ ಕೂಡ ಈ ಹಣ್ಣನ್ನು ಕೊಡುವಂಥ ಸಂಪ್ರದಾಯ ಇತ್ತೀಚೆಗೆ ಈಗಿನ ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಬೇರೆ ದೇಸಿ ಹಣ್ಣುಗಳೇನಿದೆ ಅದ್ರ ಜೊತೆ ಕಿವಿ ಫ್ರೂಟನ್ನು ಕೂಡ ಕೊಡುವಂಥದ್ದು. ಇದು ಎಷ್ಟು ಸೇಫ್ ಗರ್ಭಿಣಿಯರಿಗೆ ಅಂತ ಹೇಳ್ತೀರಾ? ಗರ್ಭಿಣಿಯರಿಗೆ ನಾವು ನ್ಯೂಟ್ರಿಷನಲ್ಲಿ ತೊಗೊಂಡಾಗ ಇಟ್ ಇಸ್ ಫೈನ್. ಬಟ್ ಒಂದೇನು ಅಂತಂದರೆ ಇಮಿಡಿಯೇಟಾಗಿ ತೊಗೊಬಾರ್ದು, ಅಟ್ಲೀಸ್ಟ್ 20 ಮಿನಿಟ್ಸ್ ಬಿಟ್ಟು ತೊಗೋಬೇಕು ಒಂದು, ಬಿಕಾಸ್ ಟು ಪ್ರಿವೆಂಟ್ ದಟ್ ಎನ್ಝೈಮ್ಯಾಟಿಕ್ ಆ್ಯಕ್ಷನ್ಸ್. ಒಂದು ಪ್ಲಸ್ ವಿಟಮಿನ್ ಸಿ ಲೋಡ್ ಎ ಆ್ಯಂಡ್ ಮೆಗ್ನೀಷಿಯಂ ಜಿಂಕ್ ಇರೋದು, ಇದ್ರ ಜೊತೆ ಫೋಲಿಯೇಟ್ ಇದನ್ನೇ ಇದೆ. ಸೊ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ಸ್ ಕೊಡುವಂಥ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಇವಾಗ ಫ್ಲೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ ಬರುತ್ತೆ, ಇದ್ರ ಇವರಲ್ಲಿ ಬರುತ್ತೋ ಬರಲ್ವೋ ಅಂತ ಕ್ವೆಶನ್ ಹಾಕಲ್ಲ, ಬಟ್ ಮ್ಯಾಂಡೇಟ್ಲಿ ಎಲ್ರಿಗೂ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಫೋಲಿಕ್ ಆ್ಯಸಿಡ್ ಇರೋದ್ರಿಂದ ಸೊ ಇಟ್ ವಿಲ್ ಪ್ರಿವೆಂಟ್ ನ್ಯೂರಲ್ ಡಿಫೆಕ್ಟ್ಸ್ ಅಂತ ಒಂದು. ಇನ್ನೊಂದು ವಿಟಮಿನ್ ಸಿ ಆನ್ ರೆಗ್ಯುಲರ್ ಬೇಸಿಸ್ ನಾವು ಕನ್ಸ್ಯೂಮ್ ಮಾಡಲ್ಲ, ಆಲ್ಮೋಸ್ಟ್ ಲೈಕ್ 64 ಮಿಲಿಗ್ರಾಮ್ಸ್ ಅಷ್ಟು ವಿಟಮಿನ್ ಸಿ ಇರುತ್ತೆ. ಅಂದರೆ 1 ಡೇ ರಿಕ್ವೈರ್ಮೆಂಟ್ ಎಷ್ಟಿರ್ತೋ ಅದನ್ನು 1% ರಿಕ್ವೈರ್ಮೆಂಟ್ ಒಂದು ಫ್ರೂಟ್ ಕ್ಯಾನ್ ಮೀಟ್ ಅಂತ. ಸೊ ಹಾಗಾಗಿ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ಹೌ ಸೇಫ್ ಇಟ್ ಈಸ್ ಅಂತ ನಾವು ಆಫ್ಟರ್ ರಿಯಾಕ್ಷನ್ಸ್ ಓನ್ಲಿ ವಿ ಕ್ಯಾನ್ ಕಮ್ ಟು. ಓಕೆ, ಅದ್ರ ಬಗ್ಗೆ ಕೂಡ ಏನು ಸದ್ಯಕ್ಕೆ ಎವಿಡೆನ್ಸ್ ಇಲ್ಲ ಅಂದರೆ ನೆಗೆಟಿವ್ ರಿಯಾಕ್ಷನ್ ಆಗಿದೆ ಅಥವಾ ಪಾಸಿಟಿವ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ಎವಿಡೆನ್ಸಸ್ ಇಲ್ಲ ಫ್ರೂಟ್ಸ್ ಬಗ್ಗೆ. ಬಟ್ ಪ್ರಮೋಷನ್ ಈಸ್ ಹ್ಯಾಪನಿಂಗ್, ಆನ್ ರಿಗರಸ್ಲಿ ಪ್ರಮೋಷನ್ ಆಗ್ತಾ ಇದೆ. ಬಟ್ ಡ್ರಾಬ್ಯಾಕ್ಸ್ ಇದೆ, ಈ ಡ್ರಾಬ್ಯಾಕ್ಸ್ ಬಗ್ಗೆ ಯಾರು ಅಪ್ಡೇಟ್ ಮಾಡದೇ ಇರೋದ್ರಿಂದ ಅದೊಂದು ಹಿಡನ್ ಫ್ಯಾಕ್ಟರ್ಸ್ ಥರ ಇದೆ. ಬಟ್ ಪೀಪಲ್ ಶುಡ್ ಬಿ ಲಿಟಲ್ ಅವೇರ್. ಈ ಪೊಟ್ಯಾಷಿಯಂ ಲೋಡ್ ಜಾಸ್ತಿ ಇರೋದ್ರಿಂದ ದಟ್ ಕ್ಯಾನ್ ಹ್ಯಾವ್ ಮಸಲ್ ರೀಟೆನ್ಷನ್ ಆಲ್ಸೋ, ಪ್ಲಸ್ ರೀನಲ್ ಲೋಡ್ ಚೇಂಜಸ್ ಆಗ್ಬೋದು. ಗರ್ಭಿಣಿಯರಲ್ಲೇ ಸಡನ್ ಆಗಿ ಅವ್ರಿಗೆ ಅಥವಾ ಟುವರ್ಡ್ಸ್ ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ ಥರ್ಡ್ ಟ್ರೈಮಿಸ್ಟರಲ್ಲಿ ಅವ್ರಿಗೆ ಏನಾದ್ರು ಹೈಪರ್ಟೆನ್ಸಿವ್ ಪ್ರಾಬ್ಲಮ್ಸ್ ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬಂದರೆ, ಟುವರ್ಡ್ಸ್ ಥರ್ಡ್ ಟ್ರೈಮಿಸ್ಟರ್ ಅಂದರೆ ಕೊನೆ ಕೊನೆಗೆ ಅವ್ರಿಗೆ ಯೂರಿನರಿ ಪ್ರಾಬ್ಲಮ್ಸ್ ಇರುತ್ತೆ, ಪ್ರಾಪರಾಗಿ ಯೂರಿನ್ ಪಾಸ್ ಮಾಡೋದಾಗಲಿ ಅಥವಾ ಕನ್ಸಿಸ್ಟೆನ್ಸಿ ಅಂತ ಏನು ಹೇಳ್ತೀವಿ ಅದ್ರದ್ದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಪೊಟ್ಯಾಷಿಯಂ ಲೋಡ್ ಜಾಸ್ತಿ ಕೊಟ್ಟದೇನೆ ಅವ್ರು ರೀಟೈನ್ ಆದರೆ ಫೀಟಲ್ ಹಾರ್ಟ್ ರೇಟ್ ಮೇಲೂ ಚೇಂಜಸ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು
ತೊಗೊಳ್ಳೋದು ಒಳ್ಳೆಯದು. ಏನಕ್ಕೆ ಅಂತಂದರೆ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ತುಂಬ ಫ್ರೂಟ್ಸು, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ವೆಜಿಟೇಬಲ್ಸು, ಸ್ಪ್ರೌಟ್ಸ್ ಇದೆಲ್ಲ ಎಕ್ಸ್ಟ್ರಾ ತೊಗೊಳ್ತಾ ಇರ್ತಾರೆ ಆಗಲೇ. ಅದ್ರ ಜೊತೆಗೆ ದಿಸ್ ವಿಲ್ ಬಿ ಏನ್ ಆ್ಯಡೆಡ್, ಇದನ್ನು ಬೋನಸ್ ಅಂತ ಹೇಳಬೇಕು ಅಥವಾ ರಿಪೆಂಟಿಂಗ್ ಪ್ರಾಬ್ಲಮ್ ಆಗ್ಬೋದು ಅಂತಲೂ ಹೇಳ್ಬೋದಾಗುತ್ತೆ. ಸೊ ಕ್ವಾಂಟಿಟಿ ಕನ್ಸಂಪ್ಷನ್ ಇಫ್ ದೇ ಆರ್ ಕಂಟ್ರೋಲಿಂಗ್ ಅವಾಗ ಜಾಸ್ತಿ ಏನು ಪ್ರಾಬ್ಲಮ್ ಬರಲ್ಲ. ತ್ವಚೆಯ ಕಾಂತಿಯನ್ನು ಕೂಡ ಇದು ಇಮ್ಮಡಿಗೊಳಿಸುತ್ತೆ, ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾತನಾಡೋಣ ವೀಕ್ಷಕರೇ. ಆದರೆ ಅದಕ್ಕೂ ಮೊದಲು ಗೆಳತಿ ಕಾರ್ಯಕ್ರಮದಲ್ಲಿ ಈಗ ಸ್ಮಾಲ್ ಬ್ರೇಕ್.